ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಸರ್ಕಾರದಲ್ಲಿ ಸಚಿವ ಸ್ಥಾನ ಗಿಟ್ಟಿಸುವಲ್ಲಿ ಯಶಸ್ವಿಯಾದ ಡಾಕ್ಟರ್ ಕೆ ಸುಧಾಕರ್ ಪ್ರಮಾಣ ವಚನ ಸ್ವೀಕರಿಸುತ್ತಿದ್ದಂತೆ ತವರು ಕ್ಷೇತ್ರ ಚಿಕ್ಕಬಳ್ಳಾಪುರದಲ್ಲಿ ಪಟಾಕಿ ಸಿಡಿಸಿ ಸಿಹಿ ಹಂಚಿ ಸಂಭ್ರಮಿಸಿದ ಅಭಿಮಾನಿಗಳು ಕಾರ್ಯಕರ್ತರು ಗುಡಿಬಂಡೆಯನ್ನು ಹೊಗೆ ಮುಕ್ತ ತಾಲೂಕನ್ನಾಗಿ ಮಾಡಲು ಬದ್ಧ ಶಾಸಕ ಎಸ್ಎನ್ ಸುಬ್ಬಾರೆಡ್ಡಿ ನೇಣು ಬಿಗಿದ ಸ್ಥಿತಿಯಲ್ಲಿ ಅಪ್ರಾಪ್ತ ಬಾಲಕಿಯ ಶವ ಪತ್ತೆ ರೊಚ್ಚಿಗೆದ್ದ ಸಂಬಂಧಿಕರಿಂದ ಶಂಕಿತ ಆರೋಪಿಯ ಮನೆ ಮೇಲೆ ದಾಳಿ ಚಿಂತಾಮಣಿ ತಾಲೂಕಿನಲ್ಲಿ ನಿವೃತ್ತರಾದ ಶಿಕ್ಷಕರಿಗೆ ಹಾಲಿ ಶಿಕ್ಷಕರಿಗೆ ಅನುದಾನಿತ ಶಿಕ್ಷಕರಿಗೆ ಸರ್ಕಾರದಿಂದ ಬರುವ ಸೌಲಭ್ಯ ಒದಗಿಸುವಲ್ಲಿ ಬಿಇಒ ನಿರ್ಲಕ್ಷ್ಯ ಆರೋಪ ಎಂಎಂಟಿವಿ ನ್ಯೂಸ್ ಗೆ ಸ್ವಾಗತ ನಾನು ಆರ್ತಿ ಚಿಕ್ಕಬಳ್ಳಾಪುರ ಶಾಸಕ ಡಾಕ್ಟರ್ ಕೆ ಸುಧಾಕರ್ ಕೊನೆಗೂ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಅವರ ಸಚಿವ ಸಂಪುಟದಲ್ಲಿ ಸ್ಥಾನ ಗಿಟ್ಟಿಸಿಕೊಳ್ಳುವಲ್ಲಿ ಯಶಸ್ವಿಯಾಗಿದ್ದಾರೆ ಬುಧವಾರ ರಾಜಭವನದ ಗಾಜಿನ ಮನೆಯಲ್ಲಿ ನಡೆದ ಪ್ರಮಾಣ ವಚನ ಸಮಾರಂಭದಲ್ಲಿ ರಾಜ್ಯಪಾಲ ತಾವರ್ ಚಂದ್ ಗೆಹ್ಲೋಟ್ ಅವರಿಂದ ಪ್ರಮಾಣ ವಚನ ಸ್ವೀಕರಿಸಿದರು ಪ್ರಮಾಣ ವಚನ ಸ್ವೀಕರಿಸುತ್ತಿದ್ದಂತೆ ಅವರ ತವರು ಕ್ಷೇತ್ರದಲ್ಲಿ ಅಭಿಮಾನಿಗಳು ಮತ್ತು ಬಿಜೆಪಿ ಕಾರ್ಯಕರ್ತರು ಪಟಾಕಿ ಸಿಡಿಸಿ ಸಿಹಿ ಹಂಚಿ ಸಂಭ್ರಮಿಸಿದರು ರಿಗೆ ದರಿದ ಗುರಿ ಕಾರನ ಗುಣ ಹೊಂದಿದ ನಾಯಕ ನಿವ ಯುವ ಜನತೆಗೆ ನೇರ ನಡೆಗೆ ಇವರೇ ಸಾರಥಿ ಬಡ ಜನತೆಯ ಬಂಧು ಇವರು ನಡೆ ನುಡಿಯಲಿ ಸೌವ್ಯ ಸಾಚಿ ಊರವರಿಗೆ ಗಂಗೆ ತಂದ ಬೆಳಗಿರಾರತಿ ಬೇಡಿ ಬಂದ ಮನಸ್ಸಿಗೆ ಬಾಳ ಕಲ್ಪಿಸುವಾತ ನಿಂತ ಕೆಲಸಗಳನ್ನು ಕೈಗೆತ್ತಿ ನಡೆಸೋ ಶತಪಥ ಕೊಟ್ಟ ಮಾತಿನಂತೆ ನಡೆಯುವಂಥ ಪುಣ್ಯ ಕೋಟಿಯ ಕೊಟ್ಟ ಭಾಷೆಯ ತಪ್ಪಲಾರ ಅಭಿವೃದ್ಧಿಯ ಹರಿಕಾರ ನಮ್ಮ ನಿಮ್ಮ ಸುಧಾಕರ ಗಣೇಶೇಂದ್ರ ಕೇಶವ್ ಡಾಕ್ಟರ್ ಕೆ ಸುಧಾಕರ್ ಎಂಬ ಹೆಸರಿನವನ ನಾನು ಕಾನೂನಿನ ಮೂಲಕ ಸ್ಥಾಪಿತವಾದ ಭಾರತದ ಸಂವಿಧಾನದ ವಿಷಯದಲ್ಲಿ ನಿಜವಾದ ಶ್ರದ್ಧೆ ಮತ್ತು ನಿಷ್ಠೆಯನ್ನು ಹೊಂದಿರುತ್ತೇನೆಂದು ನಾನು ಭಾರತದ ಸಾರ್ವಭೌಮತ್ವವನ್ನು ಮತ್ತು ಅಖಂಡತೆಯನ್ನು ಎತ್ತಿ ಹಿಡಿಯುತ್ತೇನೆಂದು ಮತ್ತು ಕರ್ನಾಟಕ ರಾಜ್ಯದ ಮಂತ್ರಿಯಾಗಿ ನನ್ನ ಕರ್ತವ್ಯಗಳನ್ನು ಶ್ರದ್ಧಾಪೂರ್ವಕವಾಗಿ ಮತ್ತು ಅಂತಃಕರಣ ಪೂರ್ವಕವಾಗಿ ನಿರ್ವಹಿಸುತ್ತೇನೆಂದು ಭಯ ಅಥವಾ ಪಕ್ಷಪಾತವಿಲ್ಲದೆ ರಾಗ ದ್ವೇಷವಿಲ್ಲದೆ ಎಲ್ಲ ಬಗೆಯ ಜನರಿಗೆ ಸಂವಿಧಾನಕ್ಕೆ ಮತ್ತು ಕಾನೂನಿಗೆ ಅನುಸಾರವಾಗಿ ನ್ಯಾಯವಾದುದನ್ನೇ ಮಾಡುತ್ತೇನೆಂದು ದೇವರ ಹೆಸರಿನಲ್ಲಿ ಪ್ರಮಾಣ ಮಾಡುತ್ತೇನೆ ಪೆರೇಸಂದ್ರ ಕೇಶವ್ ಡಾಕ್ಟರ್ ಕೆ ಸುಧಾಕರ್ ಎಂಬ ಹೆಸರಿನವನ ನಾನು ಕರ್ನಾಟಕ ರಾಜ್ಯದ ಮಂತ್ರಿಯಾಗಿ ನನ್ನ ಪರ್ಯಾಲೋಚನೆಗೆ ತರಲಾಗುವ ಅಥವಾ ನನಗೆ ತಿಳಿದು ಬರುವ ಯಾವುದೇ ವಿಷಯವನ್ನು ರಾಜ್ಯದ ಮಂತ್ರಿಯಾಗಿ ನನ್ನ ಕರ್ತವ್ಯಗಳ ಯುಕ್ತ ನಿರ್ವಹಣೆಗೆ ಚಿಕ್ಕಬಳ್ಳಾಪುರ ಶಾಸಕ ಡಾಕ್ಟರ್ ಕೆ ಸುಧಾಕರ್ ಕೊನೆಗೂ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಅವರ ಸಚಿವ ಸಂಪುಟದಲ್ಲಿ ಸ್ಥಾನ ಗಿಟ್ಟಿಸಿಕೊಳ್ಳುವಲ್ಲಿ ಯಶಸ್ವಿಯಾಗಿದ್ದಾರೆ ಬುಧವಾರ ರಾಜಭವನದ ಗಾಜಿನ ಮನೆಯಲ್ಲಿ ನಡೆದ ಪ್ರಮಾಣ ವಚನ ಸಮಾರಂಭದಲ್ಲಿ ಡಾಕ್ಟರ್ ಕೆ ಸುಧಾಕರ್ಗೆ ರಾಜ್ಯಪಾಲ ತಾವರ್ ಚಂದ್ ಗೆಹ್ಲೋಟ್ ಅವರಿಂದ ಪ್ರಮಾಣ ವಚನ ಸ್ವೀಕರಿಸಿದರು ಸುಧಾಕರ್ ಸಚಿವರಾಗಿ ಪ್ರಮಾಣ ವಚನ ಸ್ವೀಕರಿಸುತ್ತಿದ್ದಂತೆ ಅವರ ತವರು ಕ್ಷೇತ್ರ ಚಿಕ್ಕಬಳ್ಳಾಪುರದ ಬಲಮುರಿ ಸರ್ಕಲ್ನಲ್ಲಿನ ಅಭಿಮಾನಿಗಳು ಮತ್ತು ಬಿಜೆಪಿ ಕಾರ್ಯಕರ್ತರು ಪಟಾಕಿ ಸಿಡಿಸಿ ಸಿಹಿ ಹಂಚಿ ಸಂಭ್ರಮಿಸಿ ಸುಧಾಕರ್ ಪರ ಜೈಕಾರದ ಘೋಷಣೆಗಳನ್ನು ಕೂಗಿದರು ಸುಧಾಕರ್ ಅಭಿವೃದ್ಧಿ ಅಧಿಕಾರ ಸುಧಾಕರ್ ಅವರಿಗೆ
2018ರಲ್ಲಿ ಎರಡನೇ ಬಾರಿಗೆ ಚಿಕ್ಕಬಳ್ಳಾಪುರ ವಿಧಾನಸಭಾ ಕ್ಷೇತ್ರದಿಂದ ಕಾಂಗ್ರೆಸ್ನಿಂದ ಶಾಸಕರಾಗಿ ಆಯ್ಕೆಯಾಗಿದ್ದ ಡಾಕ್ಟರ್ ಕೆ ಸುಧಾಕರ್ ನಂತರ ಉಂಟಾದ ರಾಜಕೀಯ ಬೆಳವಣಿಗೆಯಲ್ಲಿ ಕಾಂಗ್ರೆಸ್ ಮತ್ತು ಜೆಡಿಎಸ್ ಸರ್ಕಾರವನ್ನು ಬೀಳಿಸುವಲ್ಲಿ ಪ್ರಮುಖ ಪಾತ್ರ ವಹಿಸಿದ್ದರು. ನಂತರ ಆಗಿನ ವಿಧಾನಸಭಾಧ್ಯಕ್ಷರಾಗಿದ್ದ ರಮೇಶ್ ಕುಮಾರ್ ಪಕ್ಷದ ವಿರೋಧಿ ಚಟುವಟಿಕೆ ಹಿನ್ನೆಲೆಯಲ್ಲಿ ಸುಧಾಕರ್ ಸೇರಿದಂತೆ 16 ಶಾಸಕರನ್ನು ಶಾಸಕರಾಗಿ ಅನರ್ಹಗೊಳಿಸಿದ್ದರು. ನಂತರ ಸುಪ್ರೀಂ ಕೋರ್ಟ್ ಅನರ್ಹ ಶಾಸಕರು ಚುನಾವಣೆಗೆ ಸ್ಪರ್ಧಿಸಬಹುದು ಎಂದು ತೀರ್ಪು ನೀಡಿದ ಹಿನ್ನೆಲೆಯಲ್ಲಿ 2019ರಲ್ಲಿ ಬಿಜೆಪಿಗೆ ಸೇರಿದರು. 2019ರಲ್ಲಿ ಬಿಜೆಪಿಯಿಂದ ಟಿಕೆಟ್ ಪಡೆದು ಚಿಕ್ಕಬಳ್ಳಾಪುರ ವಿಧಾನಸಭಾ ಕ್ಷೇತ್ರದಿಂದ ಸ್ಪರ್ಧಿಸಿ ಚಿಕ್ಕಬಳ್ಳಾಪುರದ ಇತಿಹಾಸದಲ್ಲಿ ಮೊದಲನೇ ಬಾರಿಗೆ ಶಾಸಕರಾಗಿ ಆಯ್ಕೆಯಾದರು. ನಂತರ ಸಿಎಂ ಬಿಎಸ್ ಯಡಿಯೂರಪ್ಪ ಸರ್ಕಾರದಲ್ಲಿ ಆರೋಗ್ಯ ಮತ್ತು ವೈದ್ಯಕೀಯ ಶಿಕ್ಷಣ ಎರಡೂ ಖಾತೆಗಳನ್ನು ಪಡೆಯುವಲ್ಲಿ ಯಶಸ್ವಿಯಾದರು. ಒಮ್ಮೆ ವೈದ್ಯಕೀಯ ಶಿಕ್ಷಣ ಖಾತೆ ಕೈತಪ್ಪಿದ್ದರಿಂದ ಮತ್ತೆ ಪ್ರಭಾವ ಬೀರಿ ಈ ಖಾತೆಯನ್ನು ಮತ್ತೆ ತನ್ನದಾಗಿಸುವಲ್ಲಿ ಯಶಸ್ಸನ್ನು ಸಾಧಿಸಿದರು. ನರೇಶೇಂದ್ರ ಕೇಶವ್ ಡಾಕ್ಟರ್ ಕೆ ಸುಧಾಕರ್ ಎಂಬ ಹೆಸರಿನವನು ನಾನು. ಕಾನೂನಿನ ಮೂಲಕ ಸ್ಥಾಪಿತವಾದ ಭಾರತದ ಸಂವಿಧಾನದ ವಿಷಯದಲ್ಲಿ ನಿಜವಾದ ಶ್ರದ್ಧೆ ಮತ್ತು ನಿಷ್ಠೆಯನ್ನು ಹೊಂದಿರುತ್ತೇನೆಂದು ನಾನು ಭಾರತದ ಸಾರ್ವಭೌಮತ್ವವನ್ನು ಮತ್ತು ಅಖಂಡತೆಯನ್ನು ಎತ್ತಿ ಹಿಡಿಯುತ್ತೇನೆಂದು ಮತ್ತು ಕರ್ನಾಟಕ ರಾಜ್ಯದ ಮಂತ್ರಿಯಾಗಿ ನನ್ನ ಕರ್ತವ್ಯಗಳನ್ನು ಶ್ರದ್ಧಾಪೂರ್ವಕವಾಗಿ ಮತ್ತು ಅಂತಃಕರಣ ಪೂರ್ವಕವಾಗಿ ನಿರ್ವಹಿಸುತ್ತೇನೆಂದು ಭಯ ಅಥವಾ ಪಕ್ಷಪಾತವಿಲ್ಲದೆ ರಾಗ ದ್ವೇಷವಿಲ್ಲದೆ ಎಲ್ಲ ಬಗೆಯ ಜನರಿಗೆ ಸಂವಿಧಾನಕ್ಕೆ ಮತ್ತು ಕಾನೂನಿಗೆ ಅನುಸಾರವಾಗಿ ನ್ಯಾಯವಾದುದನ್ನೇ ಮಾಡುತ್ತೇನೆಂದು ದೇವರ ಹೆಸರಿನಲ್ಲಿ ಪ್ರಮಾಣ ಮಾಡುತ್ತೇನೆ. ಪೆರೇಶೇಂದ್ರ ಕೇಶವ್ ಡಾಕ್ಟರ್ ಕೆ ಸುಧಾಕರ್ ಎಂಬ ಹೆಸರಿನವನು ನಾನು. ಕರ್ನಾಟಕ ರಾಜ್ಯದ ಮಂತ್ರಿಯಾಗಿ ನನ್ನ ಪರ್ಯಾಲೋಚನೆಗೆ ತರಲಾಗುವ ಅಥವಾ ನನಗೆ ತಿಳಿದು ಬರುವ ಯಾವುದೇ ವಿಷಯವನ್ನು ರಾಜ್ಯದ ಮಂತ್ರಿಯಾಗಿ ನನ್ನ ಕರ್ತವ್ಯಗಳ ಯುಕ್ತ ನಿರ್ವಹಣೆಗೆ ಅಗತ್ಯವಾಗಬಹುದಾದ ಸಂದರ್ಭದಲ್ಲದೆ ಅನ್ಯಥಾ ಯಾರೇ ವ್ಯಕ್ತಿಗೆ ಅಥವಾ ವ್ಯಕ್ತಿಗಳಿಗೆ ಪ್ರತ್ಯಕ್ಷವಾಗಿ ಅಥವಾ ಪರೋಕ್ಷವಾಗಿ ತಿಳಿಸುವುದಿಲ್ಲ ಅಥವಾ ಬಹಿರಂಗಪಡಿಸುವುದಿಲ್ಲ ಎಂದು ದೇವರ ಹೆಸರಿನಲ್ಲಿ ಪ್ರಮಾಣ ಮಾಡಿದ್ದೇನೆ. ಬಿಜೆಪಿ ನೆಲೆಯ ಇಲ್ಲದಿದ್ದ ಚಿಕ್ಕಬಳ್ಳಾಪುರ ವಿಧಾನಸಭಾ ಕ್ಷೇತ್ರದಲ್ಲಿ 2019ರಲ್ಲಿ ನಡೆದ ಚುನಾವಣೆಯಲ್ಲಿ ಬಿಜೆಪಿಯಿಂದ ಸ್ಪರ್ಧಿಸಿ 34,000ಕ್ಕೂ ಅಧಿಕ ಮತಗಳಿಂದ ಜಯಶಾಲಿಯಾದರು. ನಂತರ ನಡೆದ ಚಿಕ್ಕಬಳ್ಳಾಪುರ ನಗರಸಭೆ ಚುನಾವಣೆ ಇತಿಹಾಸದಲ್ಲಿಯೇ ಮೊದಲ ಬಾರಿಗೆ ಬಿಜೆಪಿ ಅಧಿಕಾರದ ಚುಕ್ಕಾಣಿ ಹಿಡಿಯುವಲ್ಲಿ ಯಶಸ್ಸನ್ನು ಸಾಧಿಸಿದರು. ಇದಕ್ಕೂ ಮೊದಲು ನಡೆದ ಗ್ರಾಮ ಪಂಚಾಯಿತಿ ಚುನಾವಣೆಯಲ್ಲೂ ಸಹ ಪ್ರಚಂಡ ಜಯಭೇರಿ ಬಾರಿಸಿ ಬೇರು ಮಟ್ಟದಲ್ಲಿ ಬಿಜೆಪಿ ಬಲವರ್ಧನೆಗೊಳ್ಳಲು ಕಾರಣಕರ್ತರಾದರು. ಹೀಗೆ ಕಳೆದ 8 ವರ್ಷಗಳಿಂದ ಯಶಸ್ಸಿನ ಹಾದಿಯಲ್ಲಿಯೇ ಸಾಗುತ್ತಿರುವ ಡಾಕ್ಟರ್ ಕೆ ಸುಧಾಕರ್ ಸಿಎಂ ಬಸವರಾಜ ಬೊಮ್ಮಾಯಿ ಅವರ ಸರ್ಕಾರದಲ್ಲಿ ಮತ್ತೆ ಮಂತ್ರಿ ಸ್ಥಾನ ಗಿಟ್ಟಿಸುವಲ್ಲಿ ಯಶಸ್ವಿಯಾಗಿದ್ದಾರೆ. ಮಾಡಿಕೊಟ್ಟಿದ್ದಾರೆ ಅವಕಾಶವನ್ನು ಈ ರಾಜ್ಯದ ಜನರ ಸೇವೆ ಮಾಡಲಿಕ್ಕೆ ಮತ್ತೊಮ್ಮೆ ನನಗೆ ಅವಕಾಶ ಮಾಡಿಕೊಟ್ಟಿದ್ದಾರೆ. ನನ್ನ ಮೇಲೆ ನಂಬಿಕೆ ಇಟ್ಕೊಂಡಿದ್ದಾರೆ, ವಿಶ್ವಾಸ ಇಟ್ಕೊಂಡಿದ್ದಾರೆ. ಅದಕ್ಕೆ ಚ್ಯುತಿ ಬಾರದೇ ಇರುವಂಥ ರೀತಿಯಲ್ಲಿ ಜನರ ಪ್ರೀತಿಯನ್ನು ಜನರ ಸೇವೆಯನ್ನು ಮಾಡೋದಕ್ಕೆ ಇವತ್ತಿನಿಂದ ಮತ್ತಷ್ಟು ಕ್ರಿಯಾಶೀಲವಾಗಿ ಕೆಲಸ ಮಾಡಲಿಕ್ಕೆ ನನಗೆ ಸಂತೋಷ ಆಗಿದೆ. ಮೇಲೆ ನಮಗೆ ನಂಬಿಕೆ ಇತ್ತು ಮತ್ತು ನಾವು ಬಂದಂತಹ ಸನ್ನಿವೇಶ ಕೂಡ ಅದಕ್ಕೆ ಕಾರಣ ಆಗ್ತದೆ. ಈಗಾಗಲೇ ಮಾನ್ಯ ನಾಗರಾಜಣ್ಣವರು ಹೇಳಿದ್ದಾರೆ ಅದರ ಬಗ್ಗೆ, ನಾನು ಮತ್ತೆ ಅದನ್ನು ಉಲ್ಲೇಖ ಮಾಡಲಿಕ್ಕೆ ಹೋಗಲ್ಲ.
ಪಕ್ಷ ನಮ್ಮ ವಿಶ್ವಾಸಕ್ಕೆ ಪೂರಕವಾಗಿ ಸ್ಪಂದಿಸಿದೆ. ಅದಕ್ಕೆ ನಾನು ಅವರಿಗೆ ಮತ್ತೊಮ್ಮೆ ಧನ್ಯವಾದಗಳನ್ನು ತಿಳಿಸಿ. ಮಾನ್ಯ ಮುಖ್ಯಮಂತ್ರಿಗಳಿಗೆ, ಅದರಲ್ಲಿ ಕೂಡ ಮಾನ್ಯ ಬಸವರಾಜ ಬೊಮ್ಮಾಯಿರವರಿಗೆ ನನ್ನ ಬಗ್ಗೆ ಎಲ್ಲವೂ ಕೂಡ ಗೊತ್ತಿದೆ. ಅನೇಕ ವರ್ಷಗಳ ಪರಿಚಯ ಇದೆ, ವಿಶ್ವಾಸ ಇದೆ, ನನ್ನ ಬಗ್ಗೆ ಎಲ್ಲವೂ ಕೂಡ ತಿಳ್ಕೊಂಡಿದ್ದಾರೆ. ಹಾಗಾಗಿ ಅವರು ಅಂತಿಮವಾದಂಥ ತೀರ್ಮಾನ ಅವರು ತೆಗೆದುಕೊಳ್ತಾರೆ. ಇಂದು ನಮ್ಮೆಲ್ಲರ ಅಚ್ಚುಮೆಚ್ಚಿನ ನಾಯಕರು ಚಿಕ್ಕಬಳ್ಳಾಪುರ ಜಿಲ್ಲೆಯನ್ನು ಸರ್ವತೋಮುಖ ಅಭಿವೃದ್ಧಿಯತ್ತ ಕೊಂಡೊಯ್ಯುತ್ತಿರುವಂತಹ ಡಾಕ್ಟರ್ ಕೆ ಸುಧಾಕರಣ್ಣನವರು ಎರಡನೇ ಬಾರಿಗೆ ಮಂತ್ರಿಯಾಗಿ ಇಂದು ಪ್ರಮಾಣ ವಚನವನ್ನು ಸ್ವೀಕರಿಸುತ್ತ ಒಂದು ಸಂದರ್ಭದಲ್ಲಿ ನ್ಯಾಯವನ್ನು ಈ ರಾಜ್ಯದ ಜನತೆಗೆ ಒದಗಿಸಿಕೊಡ್ತಾರೆ ಅಂತೇಳಿ ಈ ಮೂಲಕ ಮತ್ತೊಮ್ಮೆ ಸುಧಾಕರಣ್ಣನವರಿಗೆ ಚಿಕ್ಕಬಳ್ಳಾಪುರ ಜಿಲ್ಲೆಯ ಜನತೆಯ ಪರವಾಗಿ ಮತ್ತು ಈ ರಾಜ್ಯದ ಜನತೆಯ ಪರವಾಗಿ ಅವರಿಗೆ ಅಭಿನಂದನೆಗಳನ್ನು ತಿಳಿಸಲಿಕ್ಕೆ ಇಚ್ಛೆ ಪಡ್ತೇವೆ. ಎರಡನೇ ಬಾರಿ ಸಂಪುಟದಲ್ಲಿ ಸ್ಥಾನವನ್ನು ಪಡೀತಾ ಇರ್ತಕ್ಕಂಥವರು ಡಾಕ್ಟರ್ ಕೆ ಸುಧಾಕರ್ ಸಾಧನೆ ಅದು ಅಪ್ರತಿಮ ಅಂತ ಹೇಳ್ಬೋದು. ಅವರು ಮಾಡಿರತಕ್ಕಂಥ ಕೆಲಸಗಳು ಅವತ್ತು ಇವತ್ತಿನ ದಿವಸ ಅವ್ರನ್ನ ಮೇಲೆತ್ತಿ ಕೈ ಹಿಡಿದಿದೆ. ಅದೇ ರೀತಿ ಅವರು ಮುಂದಿನ ದಿನಗಳಲ್ಲಿ ನಮ್ಮ ಇಡೀ ಜಿಲ್ಲೆಯಲ್ಲಿ ಪ್ರವಾಸ ಕೈಗೊಂಡು ಪಕ್ಷ ಬಲವರ್ಧನೆ ಮಾಡುವ ಮೂಲಕ ಅವರು ಮತ್ತೆ ಎರಡು ವರ್ಷ ಕೋವಿಡ್ ಇದ್ದಾಗ ಹೇಗೆ ಅವಿರತ ಶ್ರಮದಿಂದ ಅವರು ಪಕ್ಷ ದುಡಿದಿದ್ರು, ಕೋವಿಡ್ಗೋಸ್ಕರ ಮಹಾಮಾರಿನ ಓಡಿಸ್ಬೇಕು ಅಂತ ಹೊಡೆದಾಡಿದ್ರು. ಅವ್ರಿಗೆ ಒಳ್ಳೆ ಹೆಸರಿತ್ತು. ಮತ್ತೆ ಈಗ ಅವರ ಸಂಪುಟಕ್ಕೆ ಅವ್ರನ್ನ ತಗೊಂಡು ಮತ್ತೆ ಅದನ್ನ ಮುಂದುವರಿಸಿದ್ದಾರೆ. ಬಹಳ ಸಂತೋಷ ಆಗ್ತಿದೆ. ನಮ್ಮ ಸುಧಾಕರ್ ಸರ್ ಅವರು ಅವಿರತವಾಗಿ ಪಕ್ಷನ ಮುಂಚೂಣಿಯತ್ತ ಕೊಂಡುಕೊಂಡು ಕೊಂಡೊಯ್ಯುವಂತಹ ಸ್ಥಿತಿಯನ್ನ ಮಾಡ್ತಾ ಇದ್ದಾರೆ. ಕೊಂಡೊಯ್ಯುವಂತಹ ಸ್ಥಿತಿಯಲ್ಲಿ ಕೆಲಸಗಳನ್ನ ಮಾಡ್ತಾ ಇದ್ದಾರೆ. MMTV ನ್ಯೂಸ್ ಬ್ಯೂರೋ ಚಿಕ್ಕಬಳ್ಳಾಪುರ. ಮೊದಲು ಸೌದೆಗಾಗಿ ಮರಗಳನ್ನು ಕಡಿಯುತ್ತಿದ್ದರು. ಇದೀಗ ಎಲ್ಲ ಗ್ಯಾಸ್ ಬಳಕೆ ಮಾಡುತ್ತಿದ್ದರಿಂದ ಪರಿಸರ ಸಂರಕ್ಷಣೆಗೆ ಪ್ರತಿಯೊಬ್ಬರೂ ಮುಂದಾಗಬೇಕು. ಗುಡಿಬಂಡೆಯನ್ನು ಹೊಗೆ ಮುಕ್ತ ತಾಲೂಕನ್ನಾಗಿ ಮಾಡಲು ಬದ್ಧ ಎಂದು ಶಾಸಕ SN ಸುಬ್ಬಾರೆಡ್ಡಿ ತಿಳಿಸಿದರು. ಗುಡಿಬಂಡೆ ತಾಲೂಕಿನ ಸಾಮಾಜಿಕ ವಲಯ ಅರಣ್ಯ ಇಲಾಖೆ ವತಿಯಿಂದ ಪಟ್ಟಣದ ಪೊಲೀಸ್ ಠಾಣೆಯ ಆವರಣದಲ್ಲಿ ಆಯೋಜಿಸಿದ್ದ ವನಮಹೋತ್ಸವ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು. ಕಾರ್ಯಕ್ರಮವನ್ನು ಶಾಸಕ SN ಸುಬ್ಬಾರೆಡ್ಡಿರವರು ಗಿಡ ನೆಡುವ ಮೂಲಕ ಉದ್ಘಾಟನೆ ಮಾಡಿದರು. ನಂತರ ಮಾತನಾಡಿದ ಅವರು, ಸಮಾಜದಲ್ಲಿ ಪ್ರತಿಯೊಬ್ಬ ವ್ಯಕ್ತಿಯು ಗಿಡವನ್ನು ನಾಟಿ ಮಾಡಿ ಅವುಗಳನ್ನು ಬೆಳೆಸುವಂತಹ ಪ್ರವೃತ್ತಿಯನ್ನು ಬೆಳೆಸಿಕೊಂಡಾಗ ಮಾತ್ರ ಇಂತಹ ವನಮಹೋತ್ಸವಗಳಿಗೆ ಅರ್ಥ ಬರುತ್ತದೆ. ಇದು ಒಂದು ದಿನಕ್ಕೆ ಸೀಮಿತವಾಗಬಾರದು ಎಂದರು. ಗ್ರಾಮೀಣ ಭಾಗದಲ್ಲಿ ಮನೆಗಳಲ್ಲಿ ಅಡುಗೆ ಮಾಡಲು ಮೊದಲು ಸೌದೆ ಬಳಕೆ ಮಾಡ್ತಾ ಇದ್ರು. ಇದೀಗ ಗ್ಯಾಸ್ಗಳ ಸಂಪರ್ಕಗಳನ್ನು ಪಡೆದುಕೊಂಡಿರುವುದರಿಂದ ಮರ ಗಿಡಗಳನ್ನು ಕಡಿಯುವುದು ತಪ್ಪಿದೆ. ಗ್ಯಾಸ್ಗಳ ಸಂಪರ್ಕವನ್ನು ಪಡೆಯದೇ ಇರುವಂತಹ ಕುಟುಂಬಗಳನ್ನು ಗುರುತಿಸಿ ಅಂತಹವರಿಗೆ ಗ್ಯಾಸ್ ವಿತರಣೆ ಮಾಡಿ ಹೊಗೆ ಮುಕ್ತ ತಾಲೂಕನ್ನಾಗಿ ಮಾಡಲು ಬದ್ಧನಾಗಿದ್ದೇನೆ ಎಂದು ತಿಳಿಸಿದರು. ಸೌದೆಗೆಲ್ಲ ಉಳಿತಾ ಇದ್ದ ಮರ ಈಗ ಯಾವುದು ಅಂತ ಸಮಸ್ಯೆ ಇಲ್ಲ. ಎಲ್ಲ ಗ್ಯಾಸ್ ಎಲ್ಲ ಬಂದಿರೋದ್ರಿಂದ ಇನ್ನು ಮೇಲಾದರೂ ನಮ್ಮ ಇಡೀ ನಮ್ಮ ಬಾಗೇಪಲ್ಲಿ ಛತ್ರ ಒಳ್ಳೆ ಹಸಿರಾಗಿ ಕಾಣಿಸ್ಬೇಕು. ಆ ನಿಟ್ಟಿನಲ್ಲಿ ನಮ್ಮ ಅಧಿಕಾರಿಗಳ ಕೆಲಸ. ಬಾಲಗಂಗಾಧರ ತಿಲಕ್, MMTV ನ್ಯೂಸ್, ಗುಡಿಬಂಡೆ. ನೇಣು ಬಿಗಿದ ಸ್ಥಿತಿಯಲ್ಲಿ ಅಪ್ರಾಪ್ತ ಬಾಲಕಿಯ ಶವ ಪತ್ತೆಯಾಗಿದ್ದು ರೊಚ್ಚಿಗೆದ್ದ ಸಂಬಂಧಿಕರು ಶಂಕಿತ ಆರೋಪಿಯ ಮನೆ ಮೇಲೆ ದಾಳಿ ನಡೆಸಿರುವ ಘಟನೆ ಮಾಲೂರು ತಾಲೂಕಿನ ನಿಡಮಾಕನಹಳ್ಳಿ ಗ್ರಾಮದಲ್ಲಿ ನಡೆದಿದೆ. ನೇಣು ಬಿಗಿದ ಸ್ಥಿತಿಯಲ್ಲಿ ಅಪ್ರಾಪ್ತ ಬಾಲಕಿಯ ಶವ ಪತ್ತೆಯಾಗಿದ್ದು ರೊಚ್ಚಿಗೆದ್ದ ಸಂಬಂಧಿಕರು ಶಂಕಿತ ಆರೋಪಿಯ ಮನೆ ಮೇಲೆ ದಾಳಿ ನಡೆಸಿರುವ ಘಟನೆ ಮಾಲೂರು ತಾಲೂಕಿನ ನಿಡಮಾಕನಹಳ್ಳಿ ಗ್ರಾಮದಲ್ಲಿ ನಡೆದಿದೆ. ಎಂದಿನಂತೆ ಮನೆಯಲ್ಲಿದ್ದ 16 ವರ್ಷದ ಬಾಲಕಿ ನೇಣು ಬಿಗಿದ ರೀತಿಯಲ್ಲಿ ಶವವಾಗಿ ಮನೆಯಲ್ಲೇ ಪತ್ತೆಯಾಗಿದ್ದು ಅದೇ ಗ್ರಾಮದ ಮಂಜುನಾಥ್ ಅತ್ಯಾಚಾರ ಎಸಗಿ ಕೊಲೆ ಮಾಡಿದ್ದಾನೆಂದು ಪೋಷಕರು ಪೊಲೀಸ್ ಠಾಣೆಯಲ್ಲಿ ದೂರನ್ನು ದಾಖಲಿಸಿದ್ದಾರೆ.
ಇನ್ನು ಘಟನೆ ನಂತರ ರೊಚ್ಚಿಗೆದ್ದ ಮೃತರ ಸಂಬಂಧಿಕರು ಮಂಜುನಾಥ್ ಮನೆ ಮೇಲೆ ಏಕಾಏಕಿ ದಾಳಿ ನಡೆಸಿ ಮನೆಯಲ್ಲಿದ್ದ ಎಲ್ಲ ವಸ್ತುಗಳನ್ನು ಧ್ವಂಸ ಮಾಡಿದ್ದಾರೆ. ಇನ್ನು ಸಂಬಂಧಿಕರ ಆಕ್ರೋಶಕ್ಕೆ ಬಾಲಕಿ ಮನೆ ಮುಂದೆ ನಿಲ್ಲಿಸಿದ್ದ ಕಾರಿನ ಗಾಜು ಪುಡಿ ಪುಡಿಯಾಗಿದ್ದು ಸ್ಥಳಕ್ಕೆ ಭೇಟಿ ನೀಡಿದ ಮಾಲೂರಿನ ಮಾಸ್ತಿ ಠಾಣೆ ಪೊಲೀಸರು ಪರಿಸ್ಥಿತಿಯನ್ನು ತಿಳಿಗೊಳಿಸಿದರು. ಅರ್ಥ ಮಾಡ್ಕೊಳ್ಳಿ, ಲಾಭ ಮಾಡ್ಕೊಳ್ಳಿ, ಅರ್ಥ ಮಾಡ್ಕೊಳ್ಳಿ. ಏನನ್ನ ಏನ್ ಹೇಳ್ತಾರೆ ಅಂತ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ನಿಮಗೇನಾದ್ರೂ ಅವ್ರು ಇರೋದ್ರ ಬಗ್ಗೆ ಮಾಹಿತಿ ಸಿಕ್ಕಿದ್ರೆ ಅಥವಾ ಅವ್ರ ಇಂಥ ಕಡೆ ಇದೆ ಅಂತ ಏನೋ ನಿಮ್ಗೆ ಗೊತ್ತಾದ್ರೆ ದಯವಿಟ್ಟು ನನ್ಗೆ ಮಾಹಿತಿ ಕೊಡಿ. ನಮ್ಮ ಕೆಲಸವನ್ನ ನಾವು ಮಾಡ್ತಾ ಇದೀವಿ. ಈಗಾಗಲೇ ಶುರು ಮಾಡಿದೀವಿ ಅವ್ರು ನಿನ್ನ ಆರೋಪಿನ ಅರೆಸ್ಟ್ ಮಾಡೋದಕ್ಕೆ. ನಾವು ಈಗಾಗಲೇ ನಮ್ಮ 4 ಜನ ಪೊಲೀಸರನ್ನು ಕಳಿಸಿದೀವಿ, ಅದೇ ಕೆಲಸದಲ್ಲಿದ್ದಾರೆ. ಘಟನೆಯ ನಂತರ ಆರೋಪಿ ಮಂಜುನಾಥ್ ತಲೆಮರೆಸಿಕೊಂಡಿದ್ದು ಘಟನೆ ನಡೆದ ದಿನ ಬಾಲಕಿಯೊಂದಿಗೆ ಇದ್ದನೆಂದು ಪ್ರತ್ಯಕ್ಷದರ್ಶಿಗಳು ತಿಳಿಸಿದ್ದಾರೆ. ಇನ್ನು ಮನೆಯಲ್ಲಿ ಯಾರು ಇಲ್ಲದ ವೇಳೆ ಅತ್ಯಾಚಾರ ಎಸಗಿ ಕೊಲೆ ಮಾಡಿದ್ದಾರೆ ಎಂದು ಪೋಷಕರು ದೂರು ದಾಖಲು ಮಾಡಿದ್ದು ಆರೋಪಿ ಮಂಜುನಾಥ್ಗಾಗಿ ಪೊಲೀಸರು ಬಲೆ ಬೀಸಿದ್ದಾರೆ. ಪ್ರೀತಿ ನಿರಾಕರಿಸಿದ್ದಕ್ಕೆ ಅತ್ಯಾಚಾರ ಮಾಡಿ ಕೊಲೆ ಮಾಡಲಾಗಿದೆ ಎಂದು ಹೇಳಲಾಗಿದೆ. ಮೃತ ಬಾಲಕಿಯ ಶವವನ್ನು ಮರಣೋತ್ತರ ಪರೀಕ್ಷೆಗಾಗಿ ಕೋಲಾರ ಸರ್ಕಾರಿ ಆಸ್ಪತ್ರೆಗೆ ರವಾನಿಸಿ ಪೊಲೀಸರು ಮುಂದಿನ ಕ್ರಮ ಕೈಗೊಂಡಿದ್ದಾರೆ. ಪ್ರವೀಣ್ ಕುಮಾರ್, MMTV ನ್ಯೂಸ್, ಮಾಲೂರು. ಇದೀಗ ಬ್ರೇಕ್. ಬ್ರೇಕ್ನ ನಂತರ MMTV ನ್ಯೂಸ್ ಮುಂದುವರಿಯುತ್ತದೆ. ಭವಾನಿ ಕಾಫಿಯವರ ಇನ್ಸ್ಟೆಂಟ್ ಶುಂಠಿ ಸ್ಪೈಸಿ ಕಾಫಿ ತಯಾರಿಸುವ ವಿಧಾನ: 100 ml ನೀರು ಅಥವಾ ಹಾಲನ್ನು ಚೆನ್ನಾಗಿ ಬಿಸಿ ಮಾಡಿ ಕುದಿಸಿ, ನಂತರ 1 tsp ಇನ್ಸ್ಟೆಂಟ್ ಶುಂಠಿ ಸ್ಪೈಸಿ ಕಾಫಿ ಪುಡಿಯನ್ನು 1 cup ಹಾಕಿ. ಈ ಶುಂಠಿ ಕಾಫಿಯನ್ನು ಬಿಸಿನೀರಿನಲ್ಲಿ ಅಥವಾ ಹಾಲಿನಲ್ಲಿ ಸೇರಿಸಿ ಈಗ ಚೆನ್ನಾಗಿ ಮಿಕ್ಸ್ ಮಾಡಿ. ಇದೀಗ ಸ್ಪೈಸಿ ಕಾಫಿಯ ರುಚಿಯನ್ನು ಎಂಜಾಯ್ ಮಾಡಿ. ಶುಂಠಿ ಸ್ಪೈಸಿ ಕಾಫಿ, ಇದು ಹೆಚ್ಚು ಪ್ರೋಟೀನ್ ಯುಕ್ತವಾಗಿದೆ, ದೇಹದ ಬಲವರ್ಧನೆ ಹಾಗೂ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸುತ್ತದೆ. ಆಯುರ್ವೇದಿಕ್ ಗುಣಗಳಿಂದ ಕೂಡಿದ್ದು ನಿಮ್ಮಲ್ಲಿ ಜೀರ್ಣಕ್ರಿಯೆ ಸಾಮರ್ಥ್ಯ ಹೆಚ್ಚಿಸುತ್ತದೆ, ಕೆಮ್ಮು ಮತ್ತು ಶೀತಕ್ಕೆ ಹೆಚ್ಚು ಪರಿಣಾಮಕಾರಿ, ಮೊಣಕಾಲು ನೋವನ್ನು ಕಡಿಮೆ ಮಾಡಲು ಸಹಾಯ ಮಾಡುತ್ತದೆ, ನಿಮ್ಮ ಹಲ್ಲು ಮತ್ತು ಒಸಡುಗಳನ್ನು ಬಲಪಡಿಸುತ್ತದೆ. ಭವಾನಿ ಕಾಫಿ ವರ್ಕ್ಸ್, ಬಿಬಿ ರೋಡ್, ಚಿಕ್ಕಬಳ್ಳಾಪುರ್. ಕಾಂಟ್ಯಾಕ್ಟ್ ನಂಬರ್ 9844170482. ತಾಲೂಕಿನಲ್ಲಿ ನಿವೃತ್ತರಾದ ಶಿಕ್ಷಕರಿಗೆ ಹಾಗೂ ಹಾಲಿ ಕರ್ತವ್ಯ ನಿರ್ವಹಿಸುತ್ತಿರುವ ಶಿಕ್ಷಕರಿಗೆ ಮತ್ತು ಅನುದಾನಿತ ಶಿಕ್ಷಕರಿಗೆ ಇಲಾಖೆಯಿಂದ ಬರುವಂತಹ ಸೌಲಭ್ಯಗಳನ್ನು ನೀಡಲು ಬಿಇಒ ವಿಳಂಬ ಮಾಡುತ್ತಿದ್ದಾರೆ ಎಂದು ಶಿಕ್ಷಕರ ಸಂಘ ಆರೋಪ ಮಾಡಿದೆ. ತಾಲೂಕಿನಲ್ಲಿ ನಿವೃತ್ತರಾದ ಶಿಕ್ಷಕರಿಗೆ ಹಾಗೂ ಹಾಲಿ ಕರ್ತವ್ಯ ನಿರ್ವಹಿಸುತ್ತಿರುವ ಶಿಕ್ಷಕರಿಗೆ ಮತ್ತು ಅನುದಾನಿತ ಶಿಕ್ಷಕರಿಗೆ ಇಲಾಖೆಯಿಂದ ಬರುವಂತಹ ಸೌಲಭ್ಯಗಳನ್ನು ನೀಡಲು ಬಿಇಒ ವಿಳಂಬ ಮಾಡುತ್ತಿದ್ದಾರೆಂದು ಶಿಕ್ಷಕರ ಸಂಘ ಆರೋಪ ಮಾಡಿದೆ. ಈ ವೇಳೆ ಮಾತನಾಡಿದ ಸರ್ಕಾರಿ ನೌಕರರ ಸಂಘದ ಅಧ್ಯಕ್ಷ ಬಿ ಜನಾರ್ದನ ರೆಡ್ಡಿಯವರು, ನಿವೃತ್ತಿ ಶಿಕ್ಷಕರ ಸಂಘ, ಅನುದಾನಿತ ಶಾಲಾ ಶಿಕ್ಷಕರ ಸಂಘ ಹಾಗೂ ಕೆಲವು ಶಿಕ್ಷಕರು ಸರ್ಕಾರಿ ನೌಕರರ ಸಂಘಕ್ಕೆ ಮನವಿಯನ್ನು ಸಲ್ಲಿಸಿದ್ದರಿಂದ ಶಿಕ್ಷಕರ ಮನವಿಗೆ ಸ್ಪಂದಿಸಿದ ಸರ್ಕಾರಿ ನೌಕರರ ಸಂಘದ ಅಧ್ಯಕ್ಷ ಬಿ ಜನಾರ್ದನ ರೆಡ್ಡಿಯವರು ತಮ್ಮ ನಡವಳಿಕೆಯನ್ನು ಸರಿಪಡಿಸಿಕೊಳ್ಳಬೇಕೆಂದು ಶಿಕ್ಷಕರು ನೀಡಿದ್ದ ಮನವಿ ಪತ್ರವನ್ನು ಬಿಇವರವರಿಗೆ ನೀಡಿ ಶಿಕ್ಷಕರಿಗೆ ಸಮಯಕ್ಕೆ ಸರಿಯಾಗಿ ಸೌಲಭ್ಯಗಳನ್ನು ಕಲ್ಪಿಸಿಕೊಡಿ ಎಂದು ಕೋರಿದರು. ತಾಲೂಕು ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ತಾಲೂಕಿನಲ್ಲಿ ನಿವೃತ್ತಿ ಹೊಂದಿದ್ದ ಶಿಕ್ಷಕರಿಗೆ ನಿವೃತ್ತ ವೇತನ ನೀಡಲು, ವೈದ್ಯಕೀಯ ಬಿಲ್ಲುಗಳ ಮೊತ್ತದ ಒಂಟನ ಬಿಡುಗಡೆ ಮಾಡಲು ಹಿಂಜರಿತಾ ಇದ್ದಾರೆ. ಇಲಾಖೆಯಿಂದ 2-3 ವರ್ಷಗಳಾದರೂ ಕ್ರಮ ಕೈಗೊಳ್ಳುತ್ತಿಲ್ಲ. 2019-20 ಸಾಲಿನಲ್ಲಿ ಸುಮಾರು 11 ಲಕ್ಷ ವೈದ್ಯಕೀಯ ಬಿಲ್ಲುಗಳು ತಡವಾಗಿ ಖಜಾನೆಗೆ ನೀಡಿದ್ದರಿಂದ ಒಂಟನ ಸರ್ಕಾರಕ್ಕೆ ವಾಪಸ್ ಹೋಗಿರುತ್ತದೆ. ತಮ್ಮ ಕಚೇರಿಗೆ DHR ಅವರಿಂದ ಮೇಲುಸಹಿ ಮಾಡಿ ಬಂದಿರುವ ಸರ್ಕಾರಿ ಪ್ರೌಢಶಾಲೆಗಳ ವೈದ್ಯಕೀಯ ಬಿಲ್ಲುಗಳನ್ನು ಪ್ರೌಢಶಾಲಾ ಮುಖ್ಯ ಶಿಕ್ಷಕರಿಗೆ ನೀಡುವುದಕ್ಕೆ ಬರುವುದಿಲ್ಲವೇ ಎಂದು ಪ್ರಶ್ನಿಸಿದ ಅವರು, ಬಿಇವರವರು ಪ್ರತಿಯೊಂದಕ್ಕೂ ಲಂಚ ಕೇಳ್ತಾರೆ ಎಂದು ಆರೋಪ ಮಾಡಿದರು.
ಇದರ ಬಗ್ಗೆ ಶಿಕ್ಷಕರು ಸರ್ಕಾರಿ ಸಂಘಕ್ಕೆ ದೂರು ನೀಡಿದ್ದು ಸರ್ಕಾರಿ ಸೌಲಭ್ಯಗಳನ್ನು ಶಿಕ್ಷಕರಿಗೆ ಒದಗಿಸಿ ಕೊಡುವುದರಲ್ಲಿ ಭ್ರಷ್ಟಾಚಾರವೆಸಗದರಿಗೆ ಮೇಲಾಧಿಕಾರಿಗಳಿಗೆ ದೂರು ನೀಡಲಾಗುವುದು ಎಂದು ಬಿಇವರವರಿಗೆ ಎಚ್ಚರಿಕೆ ನೀಡಿದರು. ಏನು ಶಿಕ್ಷಕರು ನಿವೃತ್ತಿ ಅಂತ ಇದ್ದಾರೆ ಅವರ ಆರ್ಥಿಕ ಸೌಲಭ್ಯಗಳನ್ನು ವಿಳಂಬ ಮಾಡ್ತಿರೋ ಬಗ್ಗೆ ಕ್ಷೇತ್ರ ಶಿಕ್ಷಣಾಧಿಕಾರಿಗೆ ಮನವಿ ನೀಡಲಾಯಿತು. ಸುಮಾರು ವಿಷಯಗಳನ್ನು ಅವರ ಮನವಿಯೊಂದಿಗೆ ವಿವರಣೆ ಕೊಟ್ಟು ಎಲ್ಲ ಬಗೆಹರಿಸ್ತೀವಿ ಅಂತ ಬಿ ಅವರು ಆಶ್ವಾಸನೆ ಕೊಟ್ಟಿದ್ದಾರೆ. ಆದಷ್ಟು ಬೇಗ ಎಲ್ಲ ಸಮಸ್ಯೆಗಳನ್ನು ಬಗೆಹರಿಸ್ತೀನಂತ ಆಶ್ವಾಸನೆ ಕೊಟ್ಟು ಒಂದು 6 ದಿನ ಒಳಗಡೆನೆ ಮುಂಚಿತವಾಗಿ ಮಾಡ್ತೀನಂತ ಆಶ್ವಾಸನೆ ಕೊಟ್ಟಿದ್ದಕ್ಕೆ ಅವ್ರಿಗೆ ಧನ್ಯವಾದ ತಿಳಿಸ್ತಾ ಇದ್ದೀನಿ. ಜೊತೆಗೆ ಅದು ಸಮಸ್ಯೆಗಳು ಹಂಗೆ ಮುಂದುವರೆದ್ರೆ ಅದರ ಫಲಿತಾಂಶ ಮತ್ತು ಎಲ್ಲ ನಮ್ಮ ಜಿಲ್ಲಾ ಸಂಘಕ್ಕೂ ರಾಜ್ಯ ಸಂಘಕ್ಕೂ ಎಲ್ಲ ಮಾಹಿತಿ ಕೊಟ್ಟು ಅದು ನನ್ನ ತಪ್ಪು ಆಗಿ ತಪ್ಪು ಅನ್ನೋದನ್ನು ಬಿ ಓ ಕೇಳಿದ್ರೆ ಕ್ಲರ್ಕ್ ತಪ್ಪು ಅಂತಾರೆ, ಕ್ಲರ್ಕ್ ಕೇಳಿದ್ರೆ ಬಿ ಓ ಮೇಲೆ ಹಾಕ್ತಾರೆ. ಇದು ಅಲ್ಲ, ಸ್ವಲ್ಪ ಅಧಿಕಾರಿ ಆಗಿ ಕ್ಲರ್ಕ್ ಮಾಡದೇ ಇದ್ದರೆ ದಂಡಿಸುವಂಥ ಶಕ್ತಿ ನಮ್ಮ ಬಿ ಓ ಅವ್ರ ಸಾಹೇಬರಿಗಿದೆ. ಅವ್ರು ಡಿಲೇ ಮಾಡ್ತಾ ಇದ್ದಾರೆ ಅಂದ ತಕ್ಷಣ ಸುಮ್ಮನೆ ಕೂತ್ಕೊಂಡ್ರೆ ಆಗಲ್ಲ, ಅದಕ್ಕೆ ಹೇಳಿದ್ದೀವಿ ಆ ಜವಾಬ್ದಾರಿ ನಿಮ್ಮದು ಸರ್ ಅಂತ ಅದನ್ನು ಸರಿಪಡಿಸಿ ಅಂತ ಒಪ್ಕೊಂಡಿದ್ದಾರೆ. ನೋಡೋಣ, ಸರಿಪಡಿಸದೇ ಇದ್ದರೆ ಮುಂದಿನ ಆಗುಹೋಗಲ ಬಗ್ಗೆ ಸಂಘದಲ್ಲಿ ನಿರ್ಣಯ ತಗೊಂಡು ಮುಂದೆ ಕ್ರಮ ಕೈಗೊಳ್ತೀವಿ ಅಂತ ಬಿಇಒ ಸುರೇಶ್ ಮಾತನಾಡಿ. ಸರ್ಕಾರಿ ನೌಕರರ ಸಂಘದ ಅಧ್ಯಕ್ಷ ಬಿ ಜನಾರ್ದನ ರೆಡ್ಡಿ ಅವರು ನೀಡಿರುವ ಮನವಿಯಲ್ಲಿ ಎಲ್ಲವನ್ನು ನಾವು ಈಗಾಗಲೇ ಮುಕ್ತಾಯ ಮಾಡಿದ್ದೇವೆ. ಕೆಲವರು ಎನ್ಒಸಿ ನೀಡದ ಕಾರಣ ಅದು ನಿಧಾನಗತಿಯಲ್ಲಿ ಸಾಗುತ್ತಿರಬಹುದು, ಹಾಗೂ ಸಿಬ್ಬಂದಿ ವರ್ಗ ತನ್ನ ಗಮನಕ್ಕೆ ತರದೆ ಅವರ ಬಳಿಯೇ ಇಟ್ಟುಕೊಂಡ ಕಾರಣ ವಿಳಂಬ ಆಗಿರುತ್ತದೆ, ವಿನಃ ನಾನು ಎಂದಿಗೂ ವೃತ್ತಿಯಲ್ಲಿ ವಿಳಂಬ ಮಾಡಿರುವುದಿಲ್ಲ ಎಂದರು. ಸಿಬ್ಬಂದಿ ವರ್ಗ ನನ್ನ ಗಮನಕ್ಕೆ ತರದೆ ಅವರು ವಿಳಂಬ ಮಾಡ್ತಾ ಇರುವುದು ಸರಿಯಲ್ಲ ಎಂದರು. ಒಟ್ಟಿಗೆ ಈಗ ಈಗ ನೀವು ನೋಡಿದ್ರಿ, ಎನ್ ಜಿ ಓ ಅಧ್ಯಕ್ಷರು ಬಂದು ಒಂದು ಮನವಿನ ಕೊಟ್ಟಿದ್ದಾರೆ ನಮ್ಮ ತಾಲೂಕಲ್ಲಿ ಇಂತಿಂಥ ಶಿಕ್ಷಕರಿಗೆ ಇಷ್ಟೆಲ್ಲ ಇದೆ ಅಂತ. ಈಗೇನು ಇಲ್ಲಿ ನಮಗೆ ಒಂದು 11 ಅಂಶಗಳನ್ನು ಕೊಟ್ಟಿದ್ದಾರೆ. ಈ 11 ಅಂಶಗಳು ಈಗಾಗಲೇ ಎಲ್ಲವೂ ಸಹ ಈಡೇರಿದೆ, ಯಾಕೆಂದರೆ ಯಾವುದೇ ಪೆಂಡಿಂಗು ನಮ್ಮ ತಾಲೂಕಿನಲ್ಲಿ ಈ ಶಿಕ್ಷ ಈ ಕೊಟ್ಟಿರ್ತಕ್ಕಂಥ ಮನವಿನಲ್ಲಿ ಇಲ್ಲ. ಯಾಕೆಂದರೆ ಎಲ್ಲ ನಿವೃತ್ತಿ ಹೇಳ್ತಾರೆ, ಎಲ್ಲ ನಿವೃತ್ತಿ ಆದ ಶಿಕ್ಷಕರಿಗೆ ಈಗಾಗಲೇ ಪೆನ್ಷನ್ನು ಜಿ ಪಿ ಎಫ್ ಜಿ ಎಸ್ ಕೊಟ್ಟಿದ್ದೀವಿ. ಕೆಲವು ಶಿಕ್ಷಕರಿಗೆ ಗಳಿಕೆ ರಜೆ ಒಂದು ಕೊಟ್ಟಿರಲ್ಲ. ಯಾಕೆ ಗಳಿಕೆ ರಜೆ ಕೊಟ್ಟಿರೋದಿಲ್ಲ ಅಂದರೆ ಅವ್ರದ್ದು ತಪಾಸಣೆ ಬಾಕಿ ಇರುತ್ತೆ, ಏನೋ ಸಿಕ್ಕೊಟ್ಟಿರೋದಿಲ್ಲ. ಅದರಿಂದ ಅದೊಂದು ಬಿಟ್ಟರೆ ಇನ್ನೆಲ್ಲ ಅವ್ರಿಗೆ ತಲುಪಬೇಕಾದ ಸವಲತ್ತುಗಳು ಖಂಡಿತ ಅವರಿಗೆ ತಲುಪಿದೆ. ನಮ್ಮ ತಾಲೂಕಿನಲ್ಲಿ ವೇತನ ನಾವು ಬೇಗ ಕೊಟ್ಟಂಗೆ ಇಡೀ ಯಾವ ತಾಲೂಕಲ್ಲೂ ಕೊಡ್ತಾ ಇಲ್ಲ. ನಾವು 1ನೇ ತಾರೀಕು 2ನೇ ತಾರೀಕು ಒಳಗಡೆ ಎಲ್ಲ ಶಿಕ್ಷಕರು ಯಾವ ಶಿಕ್ಷಕರು ನಮ್ಗೆ ಇದುವರೆಗೂ ನಮ್ಮ ಕಚೇರಿ ಬಂದು ನನಗೆ ವೇತನ ತಡೆ ಆಗಿದೆ ಅಂತ ಮನವಿ ಇವತ್ತಿನವರೆಗೂ ಇಲ್ಲ. ಯಾಕೆಂದರೆ ಅಷ್ಟು ಕ್ಲಿಯರ್ ಆಗಿ ನಾವು ಅವ್ರಿಗೆ ವೇತನ ಕೊಟ್ಟಿದ್ದೀವಿ. ಅವರಿಗೆ ಬರ್ತಕ್ಕಂಥ ಸೌಲಭ್ಯಗಳು ಜಿ ಪಿ ಎಫ್ ಲೋನ್ ಆಗಲಿ ಬ್ಯಾಂಕ್ ಲೋನ್ ಎಲ್ಲವನ್ನು ನಾವು ಯಾವುದೇ ಚಾಚು ತಪ್ಪದೆ ಕೊಟ್ಬಿಟ್ಟಿದ್ದೀವಿ. ಮತ್ತು ಏಡೆಡ್ ಸ್ಕೂಲ್ಗೆ ವೇತನವನ್ನು ನಾವು ನಿಗದಿತ ವೇತನದಲ್ಲೇ ಕೊಡ್ತಾ ಇದ್ದೀವಿ. 1-2 ತಿಂಗಳು ತಡ ಆಗುತ್ತೆ. ಯಾಕೆ ತಡ ಆಗುತ್ತೆ ಅಂದರೆ ಅಲಾಟ್ಮೆಂಟ್ ಕೊರತೆ ಇದೆ. ಯಾಕೆಂದರೆ ಸರ್ಕಾರಗಳ ಒಂದೇ ಸಲ ಅಲಾಟ್ಮೆಂಟ್ ಬಂದಿದೆ, ಖಾಸಗಿ ಶಾಲೆ ಏಡೆಡ್ಗಳಿಗೆ ಏನಾಗುತ್ತೆ 3-3 ತಿಂಗಳಿಗೆ ಸರ್ಕಾರ ಅಲಾಟ್ಮೆಂಟ್ನ ರಿಲೀಸ್ ಮಾಡೋದ್ರಿಂದ ಆ ಅಲಾಟ್ಮೆಂಟ್ ಕೊರತೆ ಆದಾಗ ಈಗ ನೋಡಿ ಈ ತಿಂಗಳು ಅಲಾಟ್ಮೆಂಟ್ ಇಲ್ಲ. ಒಟ್ಟಾರೆ ಕೆಲವು ನಿವೃತ್ತಿ ನೌಕರರಿಗೆ ಮತ್ತು ಅನುದಾನಿತ ಶಿಕ್ಷಕರಿಗೆ ಸಿಗಬೇಕಾದ ಸೌಲಭ್ಯಗಳು ವಿಳಂಬವಾಗುತ್ತಿರುವುದು ಬಿಇಒ ಪರೋಕ್ಷವಾಗಿ ಒಪ್ಪಿಕೊಂಡಿದ್ದಾರೆ. ಇದರ ಬಗ್ಗೆ ಮೇಲಾಧಿಕಾರಿಗಳು ಸೂಕ್ತ ಕ್ರಮ ಕೈಗೊಳ್ಳುವರೇ ಕಾದು ನೋಡಬೇಕಾಗಿದೆ. ಈ ಸಂದರ್ಭದಲ್ಲಿ ಸರ್ಕಾರಿ ನೌಕರರ ಸಂಘದ ಪ್ರಧಾನ ಕಾರ್ಯದರ್ಶಿ ಶಿವರಾಜ್, ಓಬಯ್ಯ, ಸಿಎಂ ಮಂಜುನಾಥ್, ಬಿಸಿಎಂ ರೆಡ್ಡಪ್ಪ ಮತ್ತು ಮಂಜುನಾಥ್ ಇದ್ದರು. ಕಾಗತಿ ಶ್ರೀನಿವಾಸ್, ಎಂಎಂಟಿ ನ್ಯೂಸ್, ಚಿಂತಾಮಣಿ. ಕೇಂದ್ರ ಮತ್ತು ರಾಜ್ಯದಲ್ಲಿ ಬಿಜೆಪಿ ಅಧಿಕಾರದಲ್ಲಿರುವವರೆಗೂ ಉಳುವವನೇ ಬಹು ಒಡೆಯ ಯೋಜನೆ ಸಫಲವಾಗುವುದಿಲ್ಲ ಎಂದು ಮಾಜಿ ಶಾಸಕ ಮತ್ತು ಪಿಎಸ್ಎಸ್ ಜಿಲ್ಲಾ ಸಂಚಾಲಕ ಜಿವಿ ಶ್ರೀರಾಮರೆಡ್ಡಿ ಆರೋಪಿಸಿದ್ದಾರೆ. ಕೇಂದ್ರ ಮತ್ತು ರಾಜ್ಯದಲ್ಲಿ ಬಿಜೆಪಿ ಅಧಿಕಾರದಲ್ಲಿರುವವರೆಗೂ ಉಳುವವನೇ ಭೂ ಒಡೆಯ ಯೋಜನೆ ಸಫಲವಾಗುವುದಿಲ್ಲ ಎಂದು ಮಾಜಿ ಶಾಸಕ ಮತ್ತು ಪಿಎಸ್ಎಸ್ ಜಿಲ್ಲಾ ಸಂಚಾಲಕ ಜಿವಿ ಶ್ರೀರಾಮರೆಡ್ಡಿ ಆರೋಪಿಸಿದ್ದಾರೆ. ಬಾಗೇಪಲ್ಲಿ ಪಟ್ಟಣದ ತಾಲೂಕು ಕಚೇರಿಯ ಮುಂಭಾಗದಲ್ಲಿ ಪಿಎಸ್ಎಸ್ ವತಿಯಿಂದ ಏರ್ಪಡಿಸಿದ್ದ ಬಗರ್ ಹುಕುಂ ಸಾಗವಳಿ ಮಂಜೂರಾತಿಗಾಗಿ ಆಗ್ರಹಿಸಿ ನಡೆದ ಪ್ರತಿಭಟನೆಯಲ್ಲಿ ಮಾತನಾಡಿದ ಅವರು, ಉಳುವವನೇ ಭೂಮಿ ಒಡೆಯ ಎಂಬ ಯೋಜನೆ ಜಾರಿಗೆ ಬಂದು ಹಲವು ವರ್ಷಗಳೇ ಕಳೆದಿವೆ. ಈಗಲೂ 3185 ಎಕರೆ ಪ್ರದೇಶದಲ್ಲಿ ರೈತರು ಉಳುಮೆ ಮಾಡ್ತಾ ಇದ್ದಾರೆ. ಇನ್ನೂ ಅವರಿಗೆ ಸಾಗುವಳಿ ಚೀಟಿ ನೀಡಿಲ್ಲ. 1496 ಅರ್ಜಿಗಳು ಇತ್ಯರ್ಥಗೊಳ್ಳದೆ ಬಾಕಿ ಇವೆ. ಸರ್ಕಾರದ ಅಧಿಕಾರಿಗಳು ಜನಪ್ರತಿನಿಧಿಗಳ ನಿರ್ಲಕ್ಷ್ಯದಿಂದ ರೈತರು ತಮ್ಮ ಜಮೀನಿಗೆ ಒಡೆಯರಾಗಲು ಸಾಧ್ಯವಾಗುತ್ತಿಲ್ಲ ಎಂದು ಅಧಿಕಾರಿಗಳನ್ನು ಜನಪ್ರತಿನಿಧಿಗಳನ್ನು ತರಾಟೆಗೆ ತೆಗೆದುಕೊಂಡರು. ಸರ್ಕಾರ ಅಧಿಕಾರಕ್ಕೆ అంటే దున్నేవాడి భూమి చేసినట్లో లేరు వాళ్ళు, దున్నేవాడి భూమి చేసినట్లో లేరు వాళ్ళు. భూమి ఉండదు ఉండాలి, దున్నేవాడికి పంట పెట్టేవాళ్ళు. ఎలాంటే భూమిలో పండితేనే ఈ దేశంలో ఉండేట్లా 130 కోట్ల జనాలకి. ಈ ಪ್ರತಿಭಟನೆಯಲ್ಲಿ ತಾಲೂಕು ಪಂಚಾಯಿತಿ ಮಾಜಿ ಸದಸ್ಯ ಗೋಪಾಲಕೃಷ್ಣ, ಜಿಲ್ಲಾ ಸಹ ಸಂಚಾಲಕ ಚನ್ನರಾಯಪ್ಪ, ಮುಖಂಡರಾದ ಜುಬೇರ್ ಅಹಮದ್,
ಟಿಎಲ್ ವೆಂಕಟೇಶ್ ಮತ್ತಿತರರು ಭಾಗವಹಿಸಿದ್ದರು. ಸುಬ್ಬು, ಎಂಎಂಟಿವಿ ನ್ಯೂಸ್, ಬಾಗೇಪಲ್ಲಿ. ಇದೀಗ ಬ್ರೇಕ್. ಬ್ರೇಕ್ನ ನಂತರ ಎಂಎಂಟಿವಿ ನ್ಯೂಸ್ ಮುಂದುವರಿಯುತ್ತದೆ. ನಾರಾಯಣ ಎಜುಕೇಶನಲ್ ಇನ್ಸ್ಟಿಟ್ಯೂಷನ್ಸ್, ಒನ್ ಆಫ್ ದ ಏಷ್ಯಾಸ್ ಲಾರ್ಜೆಸ್ಟ್ ಎಜುಕೇಶನಲ್ ಇನ್ಸ್ಟಿಟ್ಯೂಷನ್ಸ್ ವಿತ್ 650 ಪ್ಲಸ್ ಬ್ರಾಂಚಸ್ ಅಂಡ್ ದ ಹೈಯೆಸ್ಟ್ ನಂಬರ್ ಆಫ್ ಆಲ್ ಇಂಡಿಯಾ ರ್ಯಾಂಕ್ ಇನ್ ಜೆಇಇ ಮೈನ್ಸ್ ಅಡ್ವಾನ್ಸ್ಡ್ ಅಂಡ್ ನೀಟ್. ಎಕ್ಸ್ಪೀರಿಯನ್ಸ್ಡ್ ಅಂಡ್ ಎಕ್ಸ್ಪರ್ಟ್ ಫ್ಯಾಕಲ್ಟೀಸ್ ಫ್ರಮ್ ಆಲ್ ಓವರ್ ಇಂಡಿಯಾ ಸ್ಟ್ರೈವ್ ಟು ಪ್ರೊಡ್ಯೂಸ್ ದ ಕಂಟ್ರೀಸ್ ಟಾಪ್ ರಿಸಲ್ಟ್ಸ್ ಎವ್ರಿ ಇಯರ್. ಅಡ್ಮಿಷನ್ಸ್ ಆರ್ ಇನ್ ಪ್ರೋಗ್ರೆಸ್ ಫಾರ್ ದ 6th ಕ್ಲಾಸ್ ಟು 12th ಕ್ಲಾಸ್ ಫಾರ್ ಬೋತ್ ಡೇ ಸ್ಕಾಲರ್ ಅಂಡ್ ರೆಸಿಡೆನ್ಷಿಯಲ್. ಕಾಂಟ್ಯಾಕ್ಟ್ 1800-102-3344. ವೆಬ್ಸೈಟ್ narayanagroup.com. ಆರೋಗ್ಯವಂತ ಸ್ವಸ್ಥ ಸಮಾಜ ನಿರ್ಮಾಣಕ್ಕಾಗಿ ಪ್ರತಿಯೊಬ್ಬರೂ ತಪ್ಪದೇ ಕೋವಿಡ್ ಲಸಿಕೆಯನ್ನು ಪಡೆಯಬೇಕು. ಯಲಹಂಕ ಉಪನಗರದ ಶೇಷಾದ್ರಿಪುರಂ ಪ್ರಥಮ ದರ್ಜೆ ಕಾಲೇಜಿನ ಪ್ರಾಂಶುಪಾಲರಾದ ಡಾಕ್ಟರ್ ಎಸ್ಎನ್ ವೆಂಕಟೇಶ್ ತಿಳಿಸಿದರು. ಆರೋಗ್ಯವಂತ ಸ್ವಸ್ಥ ಸಮಾಜ ನಿರ್ಮಾಣಕ್ಕಾಗಿ ಪ್ರತಿಯೊಬ್ಬರೂ ತಪ್ಪದೇ ಕೋವಿಡ್ ಲಸಿಕೆಯನ್ನು ಪಡೆಯಬೇಕು ಎಂದು ಯಲಹಂಕ ಉಪನಗರದ ಶೇಷಾದ್ರಿಪುರಂ ಪ್ರಥಮ ದರ್ಜೆ ಕಾಲೇಜಿನ ಪ್ರಾಂಶುಪಾಲರಾದ ಡಾಕ್ಟರ್ ಎಸ್ಎನ್ ವೆಂಕಟೇಶ್ ತಿಳಿಸಿದರು. ಯಲಹಂಕ ಉಪನಗರದ ಶೇಷಾದ್ರಿಪುರಂ ಪ್ರಥಮ ದರ್ಜೆ ಕಾಲೇಜಿನ ಆವರಣದಲ್ಲಿ ರಾಷ್ಟ್ರೀಯ ಸೇವಾ ಆಯೋಜನೆ ಘಟಕ ಹಾಗೂ ಬಿಬಿಎಂಪಿಯ ಸಹಯೋಗದಲ್ಲಿ 2ನೇ ಹಂತದ ಕೋವಿಡ್ ಲಸಿಕಾ ಮೇಳವನ್ನು ಹಮ್ಮಿಕೊಳ್ಳಲಾಗಿತ್ತು. ಕಾಲೇಜಿನ ಪ್ರಾಂಶುಪಾಲರಾದ ಡಾಕ್ಟರ್ ಎಸ್ಎನ್ ವೆಂಕಟೇಶ್ ಕಾರ್ಯಕ್ರಮವನ್ನು ಉದ್ಘಾಟಿಸಿದರು. ನಂತರ ಮಾತನಾಡಿದ ಅವರು, ಆರೋಗ್ಯವಂತ ಸ್ವಸ್ಥ ಸಮಾಜ ನಿರ್ಮಾಣಕ್ಕಾಗಿ ಪ್ರತಿಯೊಬ್ಬರೂ ತಪ್ಪದೇ ಕೋವಿಡ್ ಲಸಿಕೆಯನ್ನು ಪಡೆಯಬೇಕು. ಕೋವಿಡ್ 3ನೇ ಅಲೆಯ ಅಬ್ಬರವನ್ನ ಪ್ರಾರಂಭದಲ್ಲೇ ತಗ್ಗಿಸಬೇಕು ಎಂದು ವಿದ್ಯಾರ್ಥಿಗಳಿಗೆ ಕರೆ ನೀಡಿದರು. ಎಲ್ಲರಿಗೂ ನಮಸ್ಕಾರ. ಶೇಷಾದ್ರಿಪುರಂ ಪ್ರಥಮ ದರ್ಜೆ ಕಾಲೇಜು ಮತ್ತು ಬೆಂಗಳೂರು ಮಹಾನಗರ ಪಾಲಿಕೆ ಸಂಯುಕ್ತ ಆಶ್ರಯದಲ್ಲಿ ನಮ್ಮ ಕಾಲೇಜಿನಲ್ಲಿ 3,500 ಮಕ್ಕಳಿಗೆ ಮತ್ತು 250 ಸಿಬ್ಬಂದಿ ವರ್ಗದವರಿಗೆ ಕೋವಿಡ್ ಶೀಲ್ಡ್ ಮತ್ತು ಕೋವಿಡ್ ವ್ಯಾಕ್ಸಿನೈಸೇಷನ್ನ ಮಾಡಿದ್ದೀವಿ. ಇದನ್ನು ಸಂತೋಷವಾಗಿ ನಾನು ಎಲ್ಲರ ಮುಂದೆ ಹಂಚ್ಕೊತಾ ಇದ್ದೀನಿ ಮತ್ತು ಬೆಂಗಳೂರು ಮಹಾನಗರ ಪಾಲಿಕೆಗೆ ನಾನು ಆಭಾರಿಯಾಗಿದ್ದೇನೆ ಅಂತ ಈ ಒಂದು ಸಂದರ್ಭದಲ್ಲಿ ತಿಳಿಸ್ತಾ ಇದ್ದೇನೆ. ಲಸಿಕಾ ಮೇಳದಲ್ಲಿ ಸುಮಾರು 1,000 ವಿದ್ಯಾರ್ಥಿಗಳು ಹಾಗೂ ಶಿಕ್ಷಕ ಶಿಕ್ಷಕೇತರ ಸಿಬ್ಬಂದಿಗಳು ಲಸಿಕೆಯನ್ನು ಪಡೆದುಕೊಂಡರು. ಕಾರ್ಯಕ್ರಮದಲ್ಲಿ ಆಫೀಸ್ ಸೂಪರಿಂಟೆಂಡೆಂಟ್ ಕೆ ಪ್ರಕಾಶ್, ಎನ್ಎಸ್ಎಸ್ ಕಾರ್ಯಕ್ರಮ ಅಧಿಕಾರಿ ನವೀನ್ ಕುಮಾರ್, ವೈದ್ಯರಾದ ಡಾಕ್ಟರ್ ಶೋಭಾ, ಡಾಕ್ಟರ್ ನಿವೇದಿತಾ ಮತ್ತಿತರರು ಹಾಜರಿದ್ದರು. ಎಂಎಂಟಿವಿ ನ್ಯೂಸ್ ಬ್ಯೂರೋ, ಚಿಕ್ಕಬಳ್ಳಾಪುರ. ವಿಜಯಪುರ ರಾಜ್ಯಾದ್ಯಂತ 5 ಕೋಟಿ ಮರ ಬೆಳೆಸುವ ನಿಟ್ಟಿನಲ್ಲಿ ಈಶಾ ಸಂಸ್ಥೆ ಮುಂದೆ ಬಂದಿದೆ. ಅವರಿಗೆ ನಮ್ಮ ತಾಲೂಕಿನ ಎಲ್ಲ ಅಧಿಕಾರಿ ವರ್ಗ, ರೈತ ವರ್ಗ ಕೈ ಜೋಡಿಸುವಂತೆ ಶಾಸಕ ನಿಸರ್ಗ ನಾರಾಯಣಸ್ವಾಮಿ ಕರೆ ನೀಡಿದರು. ವಿಜಯಪುರ ರಾಜ್ಯಾದ್ಯಂತ 5 ಕೋಟಿ ಮರಗಳನ್ನು ಬೆಳೆಸುವ ನಿಟ್ಟಿನಲ್ಲಿ ಈಶಾ ಸಂಸ್ಥೆ ಮುಂದೆ ಬಂದಿದೆ. ಅವರಿಗೆ ನಮ್ಮ ತಾಲೂಕಿನ ಎಲ್ಲ ಅಧಿಕಾರಿ ವರ್ಗ ಮತ್ತು ರೈತ ವರ್ಗ ಕೈಜೋಡಿಸುವಂತೆ ಶಾಸಕ ನಿಸರ್ಗ ನಾರಾಯಣಸ್ವಾಮಿ ಕರೆ ನೀಡಿದರು. ದೇವನಹಳ್ಳಿ ಪಟ್ಟಣದ ತಾಲೂಕು ಪಂಚಾಯಿತಿ ಸಭಾಂಗಣದಲ್ಲಿ ಶಾಸಕರ ನೇತೃತ್ವದಲ್ಲಿ ಕಾವೇರಿ ಕೂಗು, ನಿಮ್ಮ ಮರ ನಿಮ್ಮ ಬೇಸಾಯದ ಆಚರಣೆ ಕಾರ್ಯಕ್ರಮದಲ್ಲಿ ಮಾತನಾಡಿ, ಪರಿಸರ ಉಳಿಸಿ ಬೆಳೆಸಿ, ಮುಂದಿನ ಪೀಳಿಗೆಗೆ ಪರಿಸರ ಉಳಿಸಲು ಮರ ನೆಡಿ, ಆಧುನೀಕರಣ ಬೆಳೆಯುತ್ತಿದ್ದಂತೆ ಮರಗಳನ್ನು ಕಡಿದು ಕಾಂಕ್ರೀಟೀಕರಣ ಮಾಡಿ ಮಾನವ ಪರಿಸರವನ್ನು ಹಾಳು ಮಾಡ್ತಾ ಇದ್ದಾನೆ. ಪರಿಸರ ಸಂರಕ್ಷಣೆಗೆ ಈಶಾ ಸಂಸ್ಥೆಯ ಜೊತೆ ಕೈಜೋಡಿಸಿ ಎಂದರು. ಅಂತರ್ಜಲ ಮಟ್ಟ ಕಡಿಮೆಯಾಗಿ ಕುಡಿಯುವ ನೀರಿಗೆ ಹಾಹಾಕಾರ ಎದುರಾಗ್ತಾ ಇದೆ. ಇದನ್ನು ತಡೆಗಟ್ಟಬೇಕಾದರೆ ಮರಗಳನ್ನು ಹೆಚ್ಚು ಹೆಚ್ಚು ಬೆಳೆಸಬೇಕು. ರೈತರು ತಮ್ಮ ಜಮೀನುಗಳಲ್ಲಿ ಇರುವ ನೀಲಗಿರಿ ಮರಗಳನ್ನು ತೆರವು ಮಾಡಿ ಉತ್ತಮ ಆದಾಯವುಳ್ಳಂತಹ ಮರಗಳನ್ನು ಬೆಳೆಸುವಂತೆ ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳು ರೈತರ ಮನವೊಲಿಸಿ ಉತ್ತಮ ಆದಾಯವುಳ್ಳ ಮರಗಳನ್ನು ಬೆಳೆಸುವಂತೆ ಮಾಡಬೇಕು. ಗ್ರಾಮಾಂತರ ಜಿಲ್ಲೆಯಲ್ಲಿ ತಾಲೂಕು ಉತ್ತಮ ಪರಿಸರವುಳ್ಳ ತಾಲೂಕು ಆಗಬೇಕು ಎಂದು ಹೇಳಿದರು. ಸ್ಥಿತಿ ಯಾವ ರೀತಿ ನಿರ್ಮಾಣ ಆಗಿದೆ ಅನ್ನೋದು ಈಗಾಗಲೇ ತಮಗೂ ಕೂಡ ಅರಿವಿದ್ರೂ ಸಹ ಇದರ ಬಗ್ಗೆ ಹೆಚ್ಚಿನ ಕಾಳಜಿ ವಹಿಸಬೇಕಾಗಿರ್ತಕ್ಕಂಥ ಅವಶ್ಯಕತೆ ಅಧಿಕಾರ ವರ್ಗದವರಿಗೆ ಮತ್ತು ರಾಜಕೀಯದಲ್ಲಿರ್ತಕ್ಕಂಥವರಿಗೆ ಮತ್ತು ಎಲ್ಲ ಸಂಘ ಸಂಸ್ಥೆಗಳಿಗೆ ವಿಶೇಷ ಕಾಳಜಿಯನ್ನು ಇಟ್ಟುಕೊಂಡು ಮುಂದೆ ನಮ್ಮ ಭವಿಷ್ಯದ ಪ್ರಜೆಗಳೇ ಅಂತ ನಾವು ಏನು ನಮ್ಮ ಮಕ್ಕಳು ಮೊಮ್ಮಕ್ಕಳು ಅವರ ಸಂದರ್ಭಕ್ಕೆ ಕುಡಿಯೋ ನೀರಿಗೆ ಬೃಹದಾಕಾರವಾದಂಥ ಒಂದು ಸಮಸ್ಯೆ ಸೃಷ್ಟಿಯಾಗಬಹುದು ಅನ್ನೋ ದೃಷ್ಟಿಯಿಂದ ಇವತ್ತು ಈಶಾ ಸಂಸ್ಥೆಯವರು ಈ ಒಂದು ಯೋಜನೆಯನ್ನು ಕರ್ನಾಟಕ ರಾಜ್ಯದಂತ ಸುಮಾರು 5 ಕೋಟಿ ಮರಗಳನ್ನು ನೆಡ್ತೀವಿ ಅಂತೇಳಿ ಮುಂದೆ ಬಂದಿರೋದಕ್ಕೆ ಎಲ್ಲ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳು ಜೊತೆಯಲ್ಲಿ ನೀರು ಮಳೆನೂ ಕೂಡ ಅದು ಜೊತೆಯಲ್ಲಿ ತರುವಂಥ ಎಲ್ಲ ಸೂಚನೆಗಳು ಇರೋದ್ರಿಂದ ಅದಕ್ಕೆ ಹೆಚ್ಚು ಒತ್ತು ಕೊಡಬೇಕು ಅಂತೇಳಿ ಈ ಸ್ವಯಂ ಸೇವಾ ಸಂಸ್ಥೆಯವರಿಗೆ ಅವರಿಗೆ ರೈತರಿಗೆ ಮನವರಿಕೆ ಮಾಡಬೇಕು ಅಂತ ನಾನು ಮನವಿ ಮಾಡ್ಕೊತೀನಿ.
ಎಷ್ಟು ಕಷ್ಟ ನೀರು ಸಿಗ್ತಾ ಇರೋದು ಎಷ್ಟು ಕಷ್ಟ ಆಗ್ತಾ ಇದೆ, ಅದೇ ರೀತಿ ಆಮ್ಲಜನಕದ ಕೊರತೆ. ಕಾರ್ಯಕ್ರಮದಲ್ಲಿ ತಾಲೂಕು ಪಂಚಾಯಿತಿ ಅಧಿಕಾರಿಗಳು, ಇಶಾ ಸಂಸ್ಥೆಯ ಅಧಿಕಾರಿಗಳು, ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳು, ಆಶಾ ಕಾರ್ಯಕರ್ತೆಯರು ಭಾಗವಹಿಸಿದ್ದರು. ಸತೀಶ್, ಎಂಎಂಟಿ ನ್ಯೂಸ್, ದೇವನಹಳ್ಳಿ. ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಸರ್ಕಾರದಲ್ಲಿ ಸಚಿವ ಸ್ಥಾನ ಗಿಟ್ಟಿಸುವಲ್ಲಿ ಯಶಸ್ವಿಯಾದ ಡಾಕ್ಟರ್ ಕೆ ಸುಧಾಕರ್ ಪ್ರಮಾಣ ವಚನ ಸ್ವೀಕರಿಸುತ್ತಿದ್ದಂತೆ ತವರು ಕ್ಷೇತ್ರ ಚಿಕ್ಕಬಳ್ಳಾಪುರದಲ್ಲಿ ಪಟಾಕಿ ಸಿಡಿಸಿ ಸಿಹಿ ಹಂಚಿ ಸಂಭ್ರಮಿಸಿದ ಅಭಿಮಾನಿಗಳು ಕಾರ್ಯಕರ್ತರು. ಗುಡಿಬಂಡೆಯನ್ನು ಹೊಗೆ ಮುಕ್ತ ತಾಲೂಕನ್ನಾಗಿ ಮಾಡಲು ಬದ್ಧ ಶಾಸಕ ಎಸ್ಎನ್ ಸುಬ್ಬಾರೆಡ್ಡಿ. ನೇಣು ಬಿಗಿದ ಸ್ಥಿತಿಯಲ್ಲಿ ಅಪ್ರಾಪ್ತ ಬಾಲಕಿಯ ಶವ ಪತ್ತೆ, ರೊಚ್ಚಿಗೆದ್ದ ಸಂಬಂಧಿಕರಿಂದ ಶಂಕಿತ ಆರೋಪಿಯ ಮನೆ ಮೇಲೆ ದಾಳಿ. ಚಿಂತಾಮಣಿ ತಾಲೂಕಿನಲ್ಲಿ ನಿವೃತ್ತರಾದ ಶಿಕ್ಷಕರಿಗೆ, ಹಾಲಿ ಶಿಕ್ಷಕರಿಗೆ, ಅನುದಾನಿತ ಶಿಕ್ಷಕರಿಗೆ ಸರ್ಕಾರದಿಂದ ಬರುವ ಸೌಲಭ್ಯ ಒದಗಿಸುವಲ್ಲಿ ಬಿಇಒ ನಿರ್ಲಕ್ಷ್ಯ ಆರೋಪ. ವಿಶ್ವಾಸಾರ್ಹ ಸುದ್ದಿಗಳಿಗಾಗಿ ತಪ್ಪದೇ ವೀಕ್ಷಿಸಿ ಎಂಎಂಟಿವಿ ನ್ಯೂಸ್.